ಕರ್ನಾಟಕ ಚುನಾವಣೆ ಅನೌನ್ಸ್ ಆಗಿದೆ. ಅದಕ್ಕೂ ಮೊದಲು ದೇವೇಗೌಡರು ಕಾಂಗ್ರೆಸ್ ಜೊತೆ ಮೈತ್ರಿಗೆ ಸಿದ್ಧ ಅಂದಿದ್ರು, ಆದ್ರೆ ಸ್ವಲ್ಪ ಹೊತ್ತಲ್ಲೇ ನಮಗೂ ಮೈತ್ರಿಗೂ ಆಗಿ ಬರಲ್ಲ ಕಣ್ರಿ ಅಂತ ಉಲ್ಟಾ ಹೊಡೆದಿದ್ರು. ಬನ್ನಿ ಮೈತ್ರಿ ಪ್ರಹಸನವನ್ನ ನೋಡ್ಕೊ ಬರೋಣ. ಬೆಳಬೆಳಗ್ಗೆ ಕಾಂಗ್ರೆಸ್ ಜೊತೆ ಮೈತ್ರಿಗೆ ಸಿದ್ಧ ಎಂದರು. ಮಠ ಮಠ ಮಧ್ಯಾಹ್ನ ಉಲ್ಟಾ ಹೊಡೆದ ದೊಡ್ಡಗೌಡರು. ವಿಧಾನಸಭೆ ಚುನಾವಣೆಯ ದಿನಾಂಕ ಏನೋ ಅನೌನ್ಸ್ ಆಯಿತು. ಕೈತನೆ ಕಮಲ ಪಕ್ಷಗಳು ಮುಂದೇನ್ ಮಾಡಬೇಕು ಎಂದು ಚರ್ಚೆ ನಡೆಸುತ್ತಿವೆ. ರಾಜ್ಯದ ಜನರು ಯಾವ ಅಭ್ಯರ್ಥಿಗೆ ಓಟ್ ಹಾಕಬೇಕು ಅಂತ ತಲೆ ಕೆಡಿಸಿಕೊಂಡಿದ್ದಾರೆ. ಆದರೆ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ನೊಂದಿಗೆ ಮೈತ್ರಿಯ ಮಾತುಗಳನ್ನಾಡಿದ್ದಾರೆ. ಅದ್ರ ಬಗ್ಗೆ ನಾನು ಯೋಚನೆ ಮಾಡೋಣ. ರಾಷ್ಟ್ರದ ಒಳಿತಿಗಾಗಿ ಇಂಥ ಏನೋ ಒಂದು ಹೋರಾಟಕ್ಕೆ ನಿಂತಿದ್ದಾರೆ, ಇದ್ರ ಬಗ್ಗೆ ನಾನು ಸಹಕಾರ ಕೊಡ್ತೀನಿ. ಚುನಾವಣೆ ಸೀಟ್ ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಪ್ರಶ್ನೆ ಬಂದ್ಬಿಟ್ಟು ಎಕ್ಸ್ಟೆಂಡ್ ಮೈ ಕೋಆಪರೇಷನ್. ಗೌಡರ ಹೇಳಿಕೆ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಒಂದು ಸುದ್ದಿಗೋಷ್ಠಿ ಕರೆದ್ರು. ಸದ್ಯಕ್ಕೆ ನಾವು ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ. ಜೆಡಿಎಸ್ ನಾಯಕರಿಗೆ ಮೈತ್ರಿ ಮಾಡಿಕೊಳ್ಳುವ ಇಚ್ಛೆ ಇದ್ದರೆ ಹೈಕಮಾಂಡ್ ಜೊತೆ ಚರ್ಚಿಸಲಿ, ಹೈಕಮಾಂಡ್ ಒಪ್ಪಿದ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರು. ನೋಡಿ, ನಾವು ಯಾವುದೇ ಒಂದು ಮೈತ್ರಿ ವಿಚಾರದಲ್ಲಿ ನಮ್ಮ ಹೈಕಮಾಂಡ್ ತೀರ್ಮಾನ ತಗೊಳ್ತದೆ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು 224 ಕ್ಷೇತ್ರದಲ್ಲೂ ಕೂಡ ಬಲಿಷ್ಠವಾಗಿದೆ, ಅದರ ಬಗ್ಗೆ ನಮಗೇನು ಕೂಡ ಸಂಶಯ ಇಲ್ಲ. ಜನತಾದಳ ಒಂದು 10 ಜಿಲ್ಲೆ ಬಿಟ್ಟರೆ ಮಿಕ್ಕಿದ ಜಿಲ್ಲೆಗಳಲ್ಲಿ ಅವರು 3ನೇ ಸ್ಥಾನ, 4ನೇ ಸ್ಥಾನ, 5ನೇ ಸ್ಥಾನಕ್ಕೆ ಹೋಗ್ತಾರೆ. ಆಯ್ತಾ, ಅವ್ರದ್ದು ಒಂದು 10 ಜಿಲ್ಲೆಯಲ್ಲಿ ಪೈಪೋಟಿ ಮಾಡ್ತಕ್ಕಂಥ ಒಂದು ಪಕ್ಷ ಆಗಿದೆ ಅದಷ್ಟೇ. ಬೆಳಗ್ಗೆ ದೇವೇಗೌಡರು ಮೈತ್ರಿ ಬಗ್ಗೆ ಮಾತಾಡಿದರು. ನಂತರ ಕಾಂಗ್ರೆಸ್ಸಿಗರು ಕೂಡ ಪ್ರತಿಕ್ರಿಯೆ ನೀಡಿದರು. ಆದರೆ ಇದಕ್ಕಿದ್ದಂತೆ ದೇವೇಗೌಡರು ಉಲ್ಟಾ ಹೊಡೆದ್ಬಿಟ್ರು. ಬಿಎಸ್ಪಿ ಬಿಟ್ಟರೆ ಬೇರೆ ಯಾವ ಪಕ್ಷಗಳ ಜೊತೆ ಹೊಂದಾಣಿಕೆ ಇಲ್ಲ ಎಂದು ಮೈತ್ರಿ ವಿಚಾರವನ್ನು ಸರಾಸಗಟಾಗಿ ತಳ್ಳಿ ಹಾಕಿದರು. ಬಹಳ ದೊಡ್ಡದಾಗಿ ಬಂದ್ರಲ್ಲ, ಅವ್ರ ಪರವಾಗಿ ಬಂದವ್ರೆ ಅಂತ ಗೊತ್ತಾಯ್ತು ನನಗೆ. ಅದಕ್ಕಿಂತ ಬೇಕೆಂದರೆ ಹೋಗಿ ಅವ್ರ ಹತ್ರ ಲೀಸ್ಟ್ ತಗೊಂಡು ಬನ್ನಿ ಅಂತ ವ್ಯಂಗ್ಯವಾಗಿ ಹೇಳಿದೆ ನಾನು. ಗೊಂದಲೇನದಲ್ಲಿ JDS ಬಹುಜನ ಸಮಾಜವಾದಿ ಪಾರ್ಟಿ ಬಿಟ್ಟು ಬೇರೊಂದು ಪ್ರಶ್ನೆ ಇಲ್ಲ. ದೊಡ್ಡಗೌಡರ ಹೇಳಿಕೆ ಬೆನ್ನಲ್ಲೇ ಚಿಕ್ಕಗೌಡರು ಕೂಡ ಪ್ರತಿಕ್ರಿಯೆ ನೀಡಿದರು. ಈ ಬಾರಿ ನಮ್ಮ ಪಕ್ಷ 128 ಸೀಟ್ ಗೆಲ್ಲುತ್ತೆ, ಅಂಥದ್ರಲ್ಲಿ ನಾವ್ಯಾಕೆ ಬೇರೆ ಪಕ್ಷಗಳ ಜೊತೆ ಕೈ ಜೋಡಿಸ್ಬೇಕು? ದೇವೇಗೌಡರು ಖೇಣಿ ವಿರುದ್ಧ 20 ವರ್ಷದಿಂದ ಹೋರಾಡ್ತಿದ್ದಾರೆ, ಅಂಥವರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಾರಾ ಅಂತ ಪ್ರಶ್ನಿಸಿದರು. ಕಾಂಗ್ರೆಸ್ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವೆ? ದೇವೇಗೌಡರೇ 100 ಬಾರಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ BJP ಜೊತೆ ಹೊಂದಾಣಿಕೆ ಇಲ್ಲ ಅಂತ. ಇಲ್ಲಿಗಾಗಲೇ ನಾನು 126 ಸ್ಥಾನದ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿ ಇವತ್ತು ಕಾಂಗ್ರೆಸ್ BJPಯನ್ನು ಕರ್ನಾಟಕದಿಂದ ರಾಜ್ಯದ ಜನತೆ ಹೊರಗಾಕಿ ಅಂತಕ್ಕಂಥದ್ದನ್ನು ಮನವಿ ಮಾಡ್ಕೊಂಡು ಹೊರಟಿದ್ದೇನೆ. ಒಟ್ಟಾರೆ ದೇವೇಗೌಡರ ಬಾಯಲ್ಲಿ ಬಂದ ಎರಡೆರಡು ಮಾತುಗಳು ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಶುರುವಾಗಿದೆ. ಸದ್ಯಕ್ಕೆ ಉಭಯ ಪಕ್ಷಗಳು ಮೈತ್ರಿ ಮಾತೇ ಇಲ್ಲ ಎಂದಿವೆ. ಆದರೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ಪಕ್ಷ ಯಾರ ಜೊತೆ ಮೈತ್ರಿ ಮಾಡಿಕೊಳ್ತಾವೋ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV5.